ಕೊಡಗು ಜಿಲ್ಲೆಯಲ್ಲಿ ಪರಿವಾರದವ್ರು ಬರ್ತಾರೆ. ತಳವಾರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದೆ ಅಂತೇಳಿ ಕುಲಶಾಸ್ತ್ರದ ಅಧ್ಯಯನ ಹೋಯಿತು. ಅಧ್ಯಯನದ ಪ್ರಕಾರ ಕೇಂದ್ರ ಸರ್ಕಾರಕ್ಕೆ ಹೋಗಿ 2022 ಕೇಂದ್ರ ಸರ್ಕಾರ ಈ ಒಂದು ತಳವಾರ ಮತ್ತು ಪರಿವಾರ ಜಾತಿಗಳನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಬೇಕಂತ ಮಾಡಿ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡಿತು. ಅದರ ಕಾಪಿ ತೋರಿಸ್ತಾ ಇದ್ದೀನಿ. ಕೇಂದ್ರ ಸರ್ಕಾರದವರು ಏನು 2014 ಎಲ್ಲಿಂದ ಹೋಗಿತ್ತು ಅದನ್ನ ತಳವಾರ ಮತ್ತು ಪರಿವಾರ ಜಾತಿಗಳನ್ನ ಪರಿಶಿಷ್ಟ ಪಂಗಡ ಸೇರ್ಪಡೆ ಮಾಡಬೇಕೆಂದು ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡಿದೆ. ಯಾವ ರೀತಿ ಮಾಡಿತ್ಪ ಅಂದ್ರೆ ನಾಯಕ ಇನ್ ಬ್ರಾಕೆಟ್ಸ್ ನಾಯ್ಕಡ ನಾಯಕ ಇನ್ಕ್ಲೂಡಿಂಗ್ ಪರಿವಾರ ಅಂಡ್ ತಳವಾರ ಶಾಲ್ ಬಿ ಸಬ್ಸ್ಟಿಟ್ಯೂಟ್ ಏನ್ ಅಂತ ಹೇಳಿ ಅವತ್ತಿನ ದಿವಸ ತಳವಾರ ಮತ್ತು ಪರಿವಾರ ಸಮುದಾಯವನ್ನ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡಿ ಸಂಸತ್ನಲ್ಲಿ ರಾಜ್ಯ ಮತ್ತು ಲೋಕಸಭೆಯಲ್ಲಿ ಮಂಡನೆಯಾಗಿ ರಾಷ್ಟ್ರಪತಿ ಅವರ ಅಂಕಿತ ಆಗಿ ಇವತ್ತಿನ ದಿವಸ ನಾವೆಲ್ಲರೂ ಸಂವಿಧಾನತವಾಗಿ ಎಸ್ಟಿಯನ್ನು ಸೇರ್ಪಡೆಗೊಂಡಿದ್ದೀವಿ. ಅದೇ ರೀತಿಯಾಗಿ 2 ವರ್ಷಗಳ ಕಾಲ ಹೋರಾಟ ನಡೀತು 2020 ತಳವಾರನ್ನ ತಪ್ಪಾಗಿ ದಾಖಲು ಮಾಡಿದ್ದೀರಿ, ಇವರು ಬುಡಕಟ್ಟ ಲಕ್ಷಣಗಳಿಲ್ಲ ಅಂತೇಳಿ ರಾಜ್ಯ ಸರ್ಕಾರದಲ್ಲಿ ಗೊಂದಲ ಸ್ಟಾರ್ಟ್ ಆಯಿತು. ಆವಾಗ ನಮ್ಮೆಲ್ಲರ ಮಾಧ್ಯಮದ ಒಂದು ಸಹಕಾರದಿಂದ ಹೋರಾಟಗಳನ್ನ ನಿರಂತರವಾಗಿ ತಳವಾರ ಸಮುದಾಯ ಮಾಡ್ಕೊತ ಬಂತು. ಮಾಡಿದ ನಂತರ ಈ ಒಂದು ನಿಮ್ಮೆಲ್ಲರ ಸಹಕಾರದಿಂದ ರಾಜ್ಯ ಸರ್ಕಾರ ಮತ್ತೆ ತಳವಾರನ್ನ ಪ್ರವರ್ಗ 1 ಒಂದು ಸೀರಿಯಲ್ ನಂಬರ್ ಪ್ರಕಾರವಾಗಿ ಸಂಕೇತವಾಗಿ 888 ಹೆಚ್ ಇರ್ತಕ್ಕಂಥ ತಳವಾರನ್ನ ಕೆಟಗೇರಿ 1 BCM OBCಯಲ್ಲಿ ಇರ್ತಕ್ಕಂಥವ್ರನ್ನ ಡಿಲೀಟ್ ಮಾಡಿ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆಗೊಳಿಸಿತು. ಅಲ್ಲಿಯಿಂದ ಸುಗಮವಾಗಿ ಈ ತಳವಾರ ಸಮುದಾಯಕ್ಕೆ ST ಪ್ರಮಾಣ ಪತ್ರ ಹಾಗೂ ಎಲ್ಲ ಶಾಲಾ ದಾಖಲೆ ಮಾಡಿಸ್ಲಿಕ್ಕೆ ನೌಕರಿ ಪಡಲಿಕ್ಕೆ ಮುಂಬತ್ತಿ ಪಡಲಿಕ್ಕೆ ST ಪ್ರಮಾಣ ಪತ್ರ ಬಹಳ ಅನುಕೂಲ ಆಯಿತು. ದಂಡನೆ ನ್ಯಾಯಾಲಯ ಹೈಕೋರ್ಟ್ ನಿರ್ದೇಶನವನ್ನು ತಿರುಚಿ ಹೇಳಿಕೆ ನೀಡಿ ನ್ಯಾಯಾಂಗ ನಿಂದನೆ ಮತ್ತು ಸಮಾಜದಲ್ಲಿ ಅಶಾಂತಿ ಮೂಡಿಸುತ್ತಿರುವ ಶ್ರೀಯುತ ಸಹೋದರಾಗಿರ್ತಕ್ಕಂಥ ಮಾರಪ್ಪ ನಾಯಕ ಹಾಗೂ ನಮ್ಮ ಬಾಗಲಕೋಟೆ ಜಿಲ್ಲೆಯ ವಾಲ್ಮೀಕಿ ಸಮಾಜದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಹೋದರ ದ್ಯಾಮಣ್ಣಗಾಳಿ ಹಾಗೂ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಜು ನಾಯ್ಕರ್ ಅವರು ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ತಳವಾರ ಮಹಾಸಭ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೇವೆ. ಶ್ರೀಯುತ ಮಾರಪ್ಪ ನಾಯ್ಕರವರು ಗೌರವಾನ್ವಿತ ದಂಡನ್ಯಾಯಾಲಯದ ಹೈಕೋರ್ಟ್ ಇದೇ ದಿನಾಂಕ 12/8/2024 ಮಾರಪ್ಪ ನಾಯ್ಕರವರು ಸಲ್ಲಿಸಿರುವ ಸಾರ್ವಜನಿಕ ಹಿತಾಸಕ್ತಿಯನ್ನು ಕೈಗೆತ್ತಿಕೊಂಡು ಇವರು ಅದೇ ನಂತರವಾಗಿ ಈ ತಳವಾರ ಯಾರು ಇಲ್ಲ ಜಿಲ್ಲೆಯಲ್ಲಿ ಇವರೆಲ್ಲ ಕೊಟ್ಟಿದ್ದಾರೆ ಅಂತೇಳಿ ಸಾರ್ವಜನಿಕ PIL ಹೈಕೋರ್ಟ್ ಅಲ್ಲಿ ದಾಖಲು ಮಾಡ್ತಾರೆ. ದಾಖಲು ಮಾಡಿದ ನಂತರ ಅಲ್ಲಿ ಕೂಡ ನಾವು ತಳವಾರಿಗೆ ನೈಜವಾಗಿರ್ತಕ್ಕಂಥವ್ರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡಿದೆ, ಅದರ ಪ್ರಕಾರ ನೀವೆಲ್ಲರೂ ಪ್ರಮಾಣ ಪತ್ರ ಕೊಡಬೇಕಂತೇಳಿ PIL ನಾವು ಕೂಡ ಒಂದು ಅರ್ಜಿಯನ್ನು ಸಲ್ಲಿಸ್ತೀವಿ. ಸಲ್ಲಿಸಿದ ನಂತರ ನೈಜ ತಳವಾರಿಗೆ ದಾಖಲೆ ಪರಿಸ್ಥಿತಿಯಲ್ಲಿ ಜಾತಿ ಪ್ರಮಾಣ ಪತ್ರ ನೀಡುವಂತೆ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿತು. ಅವತ್ತಿನ ದಿವಸ ಸರ್ಕಾರಕ್ಕೆ ಹೈಕೋರ್ಟ್ ನಿರ್ದೇಶನ ನೀಡಿತು. ಅದೇ ರೀತಿಯಾಗಿ ಮಾರಪ್ಪ ನಾಯ್ಕರವರು ಈ ಒಂದು ಹೇಳಿಕೆಯನ್ನು ತಿರುಚಿ ಸರ್ಕಾರ ಯಾರು ತಳವಾರ ಜಾತಿ ಪ್ರಮಾಣ ಪತ್ರವನ್ನು ತಗೊಂಡಿದ್ದಾರೆ ಅವರೆಲ್ಲ ಕೊಟ್ಟಿದ್ದಾರೆ ಅಂಥೇಳಿ ಹೈಕೋರ್ಟ್ ನಿರ್ದೇಶನ ನೀಡಿದಂತೆ ಸುಳ್ಳು ಆರೋಪ ಮಾಡಿ ಮೊನ್ನೆ ದಿನ ಪತ್ರಿಕಾಗೋಷ್ಠಿಯಲ್ಲಿ ಘನ ಹೈಕೋರ್ಟ್ ನ್ಯಾಯಾಲಯದ ನಿರ್ದೇಶನ ತಿರುಚಿ ಇಲ್ಲ ಸಲ್ಲದ ಆರೋಪ ಮಾಡುತ್ತಿರುವ ನ್ಯಾಯಾಲಯದ ನಿಂದನೆ ಆಗುವುದರಲ್ಲಿ ಸಂಶಯವಿಲ್ಲ. ಅದೇ ರೀತಿಯಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ವಾಲ್ಮೀಕಿ ಮಹಾಸಭಾದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಹೋದರ ಮಾಜಿ ಜಿಲ್ಲಾಧ್ಯಕ್ಷರು ರಾಜು ನಾಯ್ಕರ್ ಅವರು ಮೊನ್ನೆ ದಿನ ಮಾಧ್ಯಮದವರ ಮುಂದೆ ಅಧಿಕಾರಿಗಳ ಹುಚ್ಚಾಟಕ್ಕೆ ಬೇಸರವಾಗಿದೆ, ನಮ್ಮ ಕುಲಕಸಬಿನ ಸಾಮಾನುಗಳು ಜಂಗು ಹಿಡಿದಿದ್ದಾವೆ, ಅವುಗಳು ತೆಗೆಯಬೇಕಾಗುತ್ತದೆ ಎಂದು ನಿಷ್ಠೆ ಮತ್ತು ಪ್ರಾಮಾಣಿಕ ಸಂವಿಧಾನದ ರಕ್ಷಣೆ ಮಾಡುವಂತಹ ನ್ಯಾಯಾಲಯದ ಅಧಿಕಾರಿಗಳ ಜೀವ ತೆಗೆಯುವ ಆಘಾತಕಾರಿ ಬೆಳವಣಿಗೆ ಬೆದರಿಕೆಗಳನ್ನು ಮಾತುಗಳನ್ನು ಆಡುತ್ತಿರುವುದು ಇವರಿಗೆ ಘನವ್ಯಕ್ತ ನ್ಯಾಯಾಲಯದ ಘೋರ ಶಿಕ್ಷೆಗೆ ಒಳಗಾಗಿದೆ.